ಕಾಗವಾಡ ಮತಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ನಡೆದು ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಕೈ ಚುಕಾಣಿ ಹಿಡಿದು ವಿಜಯ ಪತಾಕೆ ಹಾರಿಸಿ ಗೆದ್ದು ಬಿಗಿದ್ದಾರೆ ಈ ಬಾರಿ ನಮ್ಮದೇ ಗೆಲುವು ಎಂದು ಬೀಗುತ್ತಿದ್ದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲರಿಗೆ ಸೋಲಿನ ರುಚಿ ತೋರಿಸಿರುವ ರಾಜು ಕಾಗೆ 8827 ಮತ ಅಂತರದಿಂದ ಜಯವೇರಿ ಪಾರಿಸಿದ್ದಾರೆ ರಾಜು ಕಾಗೆ ಅವರಿಗೆ 83387 ಮತಗಳನ್ನು ಪಡೆದು ಜಯಶಾಲಿಯಾಗಿ ಬೀಗಿದ್ದು ರಾಜು ಕಾಗೆ ಗೆಲುವಿನ ಹಿನ್ನೆಲೆಯಿಂದ ತಾಲೂಕಿನ ಕೂಸನಾಳ ಹಾಗೂ ಉಗಾರ ಬುದ್ರಕ್ ಮತ್ತು ಉಗಾರ ಕುದ್ರನಲ್ಲಿ ಜಮಾವಣೆಯಾದ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ರಾಜು ಕಾಗೆ ಹಾಗೂ ಲಕ್ಷ್ಮಣ್ ಸವದಿ ಅವರ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಖುಷಿಯಿಂದ ಸಂಭ್ರಮಿಸಿದ್ದಾರೆ ಬಳಿಕ ಸಂಜೆಯಾಗುತ್ತಿದ್ದಂತೆ ಬೆಳಗಾವಿಯಿಂದ ಕಾಗವಾಡಕ್ಕೆ ಆಗಮಿಸಿದ ರಾಜು ಕಾಗೆ ಅವರನ್ನು ತುಂಬಾ ಅದ್ಧೂರಿಯಿಂದ ಸ್ವಾಗತಿಸಿ ಗುಲಾಲು ಹಚ್ಚಿ ಹೂವಿನ ಮಳೆಯನ್ನು ಸುರಿಸಿ ನಂತರ ತಮ್ಮ ನಾಯಕನನ್ನ ಅಭಿಮಾನಿಗಳು ಮೆರೆಸಿ ಗೆಲುವನ್ನು ಸಂಭ್ರಮಿಸಿದ್ದಾರೆ ಈ ವೇಳೆ ಮಾತನಾಡಿದ ನೂತನ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಕಾಗೆ ನಿರೀಕ್ಷೆಯಂತೆ ಜನ ಹಣಬಲಕ್ಕಿಂತ ಅಭಿವೃದ್ಧಿಗೆ ನಮಗೆ ಜಯ ತಂದಿದೆ ಮತ್ತು ನಾವು ಕೊಟ್ಟ ಗ್ಯಾರಂಟಿ ಯೋಜನೆಗಳು ನಮಗೆ ಜಯಭೇರಿ ಕೊಟ್ಟಿದೆ ಅದಕ್ಕಾಗಿ ನಾನು ಮತ್ತು ನನ್ನ ಪಕ್ಷ ಬರುವ ದಿನಗಳಲ್ಲಿ ಕರ್ನಾಟಕ ಜನತೆ ಹಾಗೂ ನನ್ನ ಮತಕ್ಷೇತ್ರದ ಜನತೆಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಇದಲ್ಲೇ ನಂತರ ಜನ ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ನಾನು ಕೆಲಸ ಮಾಡಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಬಹುಮುಖ್ಯವಾಗಿ ಕಿಳೆಗಾಮ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನು ಹಿಂದೆ ನನ್ನ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಲಾಗಿತ್ತು ಅದನ್ನು ನಾನೇ ಪೂರ್ಣಗೊಳಿಸಿ ಆದಷ್ಟು ಬೇಗನೆ ರೈತರ ಜಮೀನುಗಳಿಗೆ ನೀರು ಹರಿಸಿ ಅನುಕೂಲ ಮಾಡುತ್ತೇನೆ ಎಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಈ ಸಂದರ್ಭದಲ್ಲಿ ಕಾಗವಾಡ ಮತಕ್ಷೇತ್ರದ ಬಹುತೇಕ ಎಲ್ಲ ಕೈ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಪವನ್ ಕುಮಾರ್ ಕೃಷ್ಣ ಶರ್ಮಾ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.